ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ ಮನ ಚಾನಲ್. ನಾನು ನಿಮ್ಮ ಪ್ರಶಾಂತ್. ಈ ದಿನ ನಾನು ಪ್ರಮೋದ ಕರ್ಣಮ್ ಅವರು ಬರೆದಿರುವ ಪ್ರೀತಿ ಪ್ರೇಮ ಹಾಗೂ ಮದುವೆಗಳ ನಡುವೆ ಅನ್ನೋ ಕನ್ನಡ ಕಾದಂಬರಿ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಈ ಕಾದಂಬರಿನ ಪ್ರಮೋದ ಕರ್ಣಮ್ ಅವರು ನನಗೆ ಕಲಬುರಗಿಯಿಂದ ಕೊರಿಯರ್ ಮೂಲಕ ನನಗೆ ಕಳಿಸಿದರು. ಫ್ರೆಂಡ್ಸ್, ಈ ಮೊದಲು ಇವರು ಸಾಧ್ಯ ಅಸಾಧ್ಯಗಳ ನಡುವೆ ಅನ್ನೋ ಕನ್ನಡ ಕಾದಂಬರಿ ಕೂಡ ನನಗೆ ಕೊರಿಯರ್ ಮೂಲಕ ಕಳಿಸಿದರು. ಇವರು ಲಾಕ್ಡೌನ್ ಟೈಮಲ್ಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿರೋ ಕಥೆಗಳನ್ನೇ ಬರೀತಾರೆ. ಫ್ರೆಂಡ್ಸ್, ಇದ್ರ ಬೆಲೆ ಇಲ್ಲಿ ನೋಡ್ಬೋದು ನೀವು, 100 ರೂಪಾಯಿಗಳು ಹಾಗೂ 88 ಪುಟಗಳಿದೆ. ಕತೆ ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ, ಪರಿಣಯ ಅನ್ನೋನು ಕಲಬುರಗಿಯವರಾಗಿರ್ತಾರೆ. ಅವರು ಅಲ್ಲಿಂದ ಬೆಂಗಳೂರಿಗೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಹಾಗೆ ಪ್ರೀತಿ ಅನ್ನೋ ಹುಡುಗಿ ಬೆಂಗಳೂರಲ್ಲಿ ಹುಟ್ಟಿ ಕಲಬುರಗಿಲಿ ಕೆಲಸ ಮಾಡ್ತಿರ್ತಾಳೆ. ಇವರಿಬ್ಬರಿಗೂ ಹೇಗೆ ಪರಿಚಯ ಆಗುತ್ತೆ, ಪರಿಚಯ ನೆಕ್ಸ್ಟು ಹೇಗೆ ಅದು ಪ್ರೇಮ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ನೀವು ಓದಿ. ಫ್ರೆಂಡ್ಸ್, ಇಲ್ಲಿ ಪ್ರಮೋದ ಕರ್ಣಮ್ ಅವರು ನೋಡ್ಬೋದು ಫ್ರೆಂಡ್ಸ್, ದೃಶ್ಯ 1, 2, 3 ಅಂತ ಬರಿತಾ ಹೋಗ್ತಾರೆ. ಇದು ನಿಮ್ಮ ಕಣ್ಮುಂದೆ ನಡೀತಿರೋ ಕಥೆನೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಇನ್ನೊಂದೇನು ಅಂದರೆ, ಇವ್ರು ಕನ್ನಡ ಯೂಸ್ ಮಾಡಿರೋದು ತುಂಬಾ ಸಿಂಪಲ್ ಆಗಿರೋ ಕನ್ನಡ. ಯಾರೇ ಫಸ್ಟ್ ಟೈಮ್ ಓದಕ್ಕೆ ಸ್ಟಾರ್ಟ್ ಮಾಡ್ತಿರೋರು ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ಕಾದಂಬರಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ತ್ರಿಕು ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಏನು ಅಂದರೆ, ಪ್ರೇಮ ಅನ್ನೋರು. ಈ ಪ್ರೇಮ ಅನ್ನೋರು ಪರಿಣಯ ಅವರಿಗೆ ಹೇಗೆ ಪರಿಚಯ, ಎಷ್ಟು ವರ್ಷದಿಂದ ಪರಿಚಯ ಅನ್ನೋದನ್ನೆಲ್ಲ ನೀವು ಓದಿ ತಿಳ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಕನ್ನಡದ ಬಗ್ಗೆ ಇವ ಪ್ರಮೋದ ಕರ್ಣಮ್ ಅವರಿಗೆ ಎಷ್ಟೊಂದು ಅಭಿಮಾನ ಅನ್ನೋದನ್ನು ನೀವು ತಿಳ್ಕೊಬೋದು. ಹಾಗೆ ನಮ್ಮ ಕರ್ನಾಟಕದಲ್ಲೇ ಫೇಮಸ್ ಆಗಿರೋ ಮಡಿಕೇರಿಯಲ್ಲಿ ಕೆಲವೊಂದು ಒಂದು ಪದ್ಧತಿಗಳಿದೆ. ಭೂತ ಆರಾಧನೆ ಆಗ್ಬೋದು, ಅಲ್ಲಿ ಕಾಫಿ ಟೀ ಇದ್ರ ಬಗ್ಗೆ ಎಲ್ಲ ಒಳ್ಳೆ ಮಾಹಿತಿ ಕೊಡ್ತಾರೆ. ಕೊನೆಯದಾಗಿ ಏನಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆ ಬಗ್ಗೆ ಇರೋ ಒಂದು ಪರಿಕಲ್ಪನೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಅವರು ಎಂಡಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಇದು ಒಂದು ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಈ ಕಾದಂಬರಿ ತಗೊಳ್ಳಿ, ಇದೇನು ಜಾಸ್ತಿ ದೊಡ್ಡ ಕಾದಂಬರಿ ಏನಲ್ಲ, ಒಂದು 88 ಪುಟಗಳಿದೆ ಅಷ್ಟೇ ಫ್ರೆಂಡ್ಸ್. ತಗೊಂಡು ಓದಿ. ಇವರು ಪ್ರಮೋದ್ ಕರ್ಣಮ್ ಅಂತ ಒಬ್ಬರು ಹೊಸಬ್ರು ರೈಟ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ನಮ್ಮ ಕನ್ನಡಕ್ಕೆ ಒಂದು ತುಂಬ ಹೆಮ್ಮೆ ಅನಿಸುತ್ತೆ ಫ್ರೆಂಡ್ಸ್. ಸೊ ಈ ಕಾದಂಬರಿನೇ ತಗೊಳ್ಳಿ, ಓದಿ, ಖುಷಿಪಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.